ಮಾಸ್ತರ ಎಲ್ಲಿ ಮಾಸ್ತರ ಮೇಲೆ ಬೆಸ್ತರ ಇರ್ತಾರ ಅಭಿನೇತಿನ. ಈಗ 84 ಮಂದಿ ಮಕ್ಕಳ ಹೆಸರು ಹೇಳಿದೆಲ್ಲ ಇಂಥ ಜಾಗದಾಗ ದೇವರ ತೋರಿಸ್ಕೊಡು. ಇವತ್ತು ನೀವು ತೋರಿಸ್ಕೊಟ್ಟ ಸ್ವತಃ ನೀ ಕತ್ತಂಗ ಅದಕ್ಕೆ ಹೇಳಿ ಬಿರೋಣ ಮಾತ. ಏನ್ ಹೇಳಿ ಸರ್ ಮಾತ? ಆಧ್ಯಾತ್ಮ ವೇದಾಂತ ಭಗವಂತನ ಚಿಂತನೆಯಲ್ಲಿ ಹೌದು, ಆಧ್ಯಾತ್ಮ ವೇದಾಂತ ಭಗವಂತನ ಚಿಂತನೆಯಲ್ಲಿ ನಾ ಹೆಚ್ಚ ನೀ ಹೆಚ್ಚ ಅನ್ನುವ ಕಡುಮುರುಕರಿಗೆ ಮೂಡಲ ದಿಕ್ಕಿಗೆ ನಿಂದಿರಿಸಿ ಮೌರ್ಯ ನಿನ್ನ ಹಳ್ಳ ಬಿಟ್ಟು ಹಳ್ಳ ಕೆರವಲ್ಲಿ ಹೊಡೆಯೊಂದಂತ ನಮ್ಮ ಅಂಬಿಗರ ಚೌಡಯ್ಯ. ಯಾಕತ್ತಿಕ ನನ್ನಟ್ಟು ಶಾನೇನೆ ಯಾರು ಇಲ್ಲ, ನನ್ನಟ್ಟು ಬಲ್ಲವನೇ ಯಾರು ಇಲ್ಲ, ತವ ತಿಳ್ಕೊಂಡಿರ್ತಾನೆ ಕರೆ. ಅವನು ತಲೆ ಮ್ಯಾಗ ಒಬ್ಬ ಕೈ ಇರೋರ್ತಾನೆ, ಇದನ್ನ ಅದನ್ನ ತಲೆಯಾಗಿರ್ಬೇಕು. ನಿಜಾಮ ತಲೆ ಮ್ಯಾಗ ಹಜಾಮರ ಕೈ ಇರೋದೆ ಎಂತ ಹೈದರಾಬಾದ್ ನಿಜಾಮದ ಅಂದ್ರ ಕೈ, ಅವನ ತಲೆ ಮ್ಯಾಗ ಯಾರ ಕೈ ಇರ್ತೈತಿ? ಹಜಾಮರ ಕೈ ಇರೋದೆ ಬೆಟ್ಟದಂತ ಶಾಲೆಯಲ್ಲಿ ನಮ್ ತಲೆ ಮ್ಯಾಗ ಒಬ್ಬ ಕೈ ಇರೋರ್ತಾನ ಪುಣ್ಯಕ್ಕನ, ಇದು ಮೊದಲ ತಲೆ ಆಗಿರ್ಲಿ. ಯಾಕತ್ತ ಕೇಳ ವಿಷಯ ಏನ್ ಕೇಳಿದೇವಿ, ನಾವ್ ಏನ್ ಹೇಳ್ಬೇಕಾಗ್ಯದ ಅನ್ನುವಂತ ಮೊದಲ ಕಲ್ಪನೆ ಇರ್ಬೇಕು. ನಾಯಿನೇ ರಸಿಕ ನಾಡಿದವನ ಮಾತು ಶಶಿವನಯಿಸಿ ಬಂದಂತೆ, ರಸಿಕ ನಿಲ್ಲದವನ ಮಾತು ಕಿವಳಿಗೆ ಕಪ್ಪರು ಊಟ ಬರದಂತೆ ಸರ್ವಜ್ಞ ಅಂತ ನಾ ಇದೀನಿ. ಹೌದು, ಅದಕ್ಕೆ ಹೇಳ್ತಾರು ಇವ್ರ ಹತ್ರ ಸಿದ್ದೇಶ್ವರ ಸ್ವಾಮಿಗಳು ಆಗ್ಯಾರ ನೋಡಿ ಇವರು. ಒಂದು ಮಾತು ಹೇಳ್ತೀನಿ, ಇದು ನಾ ಹೇಳೋದು ವಚನ ಅಲ್ಲ, ಇದು ಸರ್ವಜ್ಞರು ಹೇಳ್ತಕ್ಕಂತ ವಚನ ಐತಿ. ಏನೇ ಮಾತಾಡಿದ್ರು ಒಂದು ತತ್ವ ಕತ್ತಿರ್ಬೇಕು, ಒಂದು ಪ್ರಮಾಣ ಕತ್ತಿರ್ಬೇಕು, ಹಂಗೆ ವಿಷಯ ಮಾತಾಡಿ ಕೊಡ್ಲಿಕ್ಕಣ್ಣ ಅಂತ ನಾ ನಿಮಗೆ ಹೇಳಿನಿ. ಹೌದು, ಅದಕ್ಕೆ ಏನಂತಾರು ಯಾಕಂತ ಕೇಳಿದ್ರ ಭಗವಂತ ಬಾಯಿ ಕೊಟ್ಟನ ಕರೆ. ಅದನ್ನ ಏನ್ ಮಾಡ್ಕೋಬೇಕಾದ ಬಂಗಾರ ಖಣಿ ಮಾಡ್ಕೋಬೇಕಯ್ಯಲ್ಲ, ಬಂಗಾರ ಖಣಿ ಮಾಡ್ಕೊಳ್ಳಾರ್ದೆ ಬಚ್ಚಲು ಕುಣಿ ಮಾಡ್ಕೊತೀನಿ ಅಂದ್ರೆ ನಮ್ ಕಡೆ ನಡೆಯಂಗಿಲ್ಲ. ಯಾಕಂತ ಕೇಳಿದ್ರ ಹಾಲು ಪಳ್ಳ ಮಾತು ಕೇಳಿದ್ದಾನ. ಯಾರು ಕೇಳಿದೇವಿ ನಿಮ್ಮ ಪಳ್ಳದೊಳಗ? ಅದಕ್ಕೆ ಪರಮೇಶ್ವರ್ ಕುಡಿ ಅವ್ ಮಾಸ್ತರನ್ನ ನೀರಿರ್ತಾವ ನಮ್ ನೀರಿರ್ತಾವ ಅಂದ್ರೆ ತಿಳಿತೈತಿ ನಮಗೆ. ಅದ್ರಾಗ ಹೌದು, ನಾ ಏನ್ ಕೇಳಿನಿ, ನಾಳೆ ಯಾವ ನಡಾಟ ನಾಗರಾಯಗೌಡ ನಿಮ್ಮ ನಮ್ಮ ಮೌಗ ನಿಮ್ಮ ಅಪ್ಪನಿಗೆ ಏನ್ ಮಾಡಿದೇವಿ, ನಡಾಟ ನಾಗರಾಯಗೌಡನ ಮಗಳ ಪದ್ಮಾವತಿನ ನಿಮಗೆ ಕೊಟ್ಟಿದ್ದೇವೆ, ಅಮೋಘಶತ ಪಟ್ಟಿದೇವಿ, ಅಲ್ಲಿ ಅಮೋಘಶತ ಹೆಲ್ ಪಟ್ಟಿದೆ ಅಂತ ನಾವು ಮಾವು ಅಂದಿದೇವಿ, ನಿಮಗ ಬೀಗರ್ ಅಂದಿದೇವಿ, ಅದಕ್ಕ ನಮಗ ನಿಮಗ ಬಿಗತನ ಆಗ್ತದ. ಹಿಂಗ ಪದ್ಮಗೊಂಡನ ಮಗ ನಡಹಟ್ಟಿ ನಾಗರಾಯಗೌಡ ಅಂದ್ರೆ ಯಾಕ್ರೆ ಎಲ್ಲರಿಗೂ ಗೊತ್ತೈತಿದ್ದು. ಹೌದು ಅಂದಾರು, ಇದು ಸಂಬಂಧ ನಮಗೆ ಹಿಂಗಾಗೈತೆ ಅಂತ ಹೇಳಿ ನಿಮಗೆ ಎಲ್ಲರಿಗೆ ನೀವು ಟಾಯಿ ಹೊಡೆದಿರಿ. ಹೌದು, ನಿಮಗೊಂದು ಮಾತು ಕೇಳ್ತೀನಿ ಇವತ್ತ. ಯಾರು ಕೇಳಿ ಕೊಡ್ಲಿಕ್ಕನ್ನ ಇದು ಸಿದ್ಧಾಂತರ ಮಾಡಬೇಕು ಒಂದು, ಇಲ್ಲಿಲ್ಲಪ್ಪ ಅಂತಂದ್ರೆ ಅಂದು ತಪ್ಪಾಗಿದ್ದರೆ ಒಪ್ಪಿಕೊಳ್ಬೇಕು ಒಂದು. ಹೌದು, ನೀ ಎಲ್ಲಾರು ನೋಡಿ ಮಾತಾಡೋದಕ್ಕೆ ಮಾತು ಕರೆ. ಇದು ಮರಿ ಯಾವಾಗ ಮೊದಲು ಮಕ್ಕಳಿಗೆ ಕೇಳುವಾಗ ತೆರೆಯಾಗಿಟ್ಟು ಮಾತಾಡ. ಹೆಂಡಿ ತಾಲೂಕು ಒಂದ್ ಮಾತಾಡಿದ್ರೆ ಪದ್ಮಗೊಂಡನ ಮಗ ನಡಾಟೆ ನಾಗರಾಯಗೌಡ ಅಂತ ಹೇಳಿ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಹೌದು, ನಡಾಟೆ ನಾಗರಾಯಗೌಡನ ಬೆಡಗ ಏನೈತಿ? ಯಾರೈತಿಪ್ಪ ನರುಟೆ ಗೌಡ ಅಂತೇಳಿ ಬೆಡಗೈತಿ ನಡಹಟ್ಟೆ ನಾಗರಾಯಗೌಡನ ಬೆಳೆ. ನೀವೆಲ್ಲಾರು ಸ್ವಲ್ಪ ಲಕ್ಷ ಒಟ್ಟು ಕೇಳ್ರಿ, ಇದ್ರಾಗ ಅದ ಮರ್ಮ. ಇದ್ಯಾರು ಲಕ್ಷ ಒಟ್ಟು ಕೇಳ್ರಿ ಅಮ್ಮಾಯಿ ಮಾಸ್ತಾರ? ನಡಹಟ್ಟೆ ನಾಗರಾಯಗೌಡ ಬೆಡಗ ನರುಟ್ಟ ಐತೆ, ಯಾವ ಪದ್ಮಗೊಂಡನ ಬೆಡಗ ಹಲ್ ಗೌಡನೈತೆ. ವಿಚಾರ ಮಾಡ್ರಿ, ಇಲ್ಲಿ ಇಲ್ಲಿ ಮಾತು ಹೋಯ್ತು, ನೀವೆಲ್ಲಾರು ಪುಡ್ಲಿಕ್ಕನ್ನ ಕರ್ಸಕತ್ರಿ ಸದ್ದ. ಅಪ್ಪನ ಬೆಳಗ ಹಲ್ ಗೌಡನೈತೆ, ಮಗನ ಬೆಳಗ ಕೈಯಲ್ಲ ನರಟ್ಟ ಐತೆ. ನಿಮ್ಮ ಬೆಳಗಿನ ಮಕ್ಕಳಿಗೆ ಬರ್ತೈತಿ ಬೇರೆ ಬರ್ತೈತ್ರಿ? ನಡಾಟಿ ನಾಗರಾಯಗೌಡನ ಬೆಳಗ್ಗೆ ಯಾಕೆ ನರೋಟ ಗೌಡ ಆಯ್ತು, ಪದ್ಮಗೌಡನ ಬೆಳಗ್ಗೆ ಯಾಕೆ ಹಾಲು ಗೌಡನವ್ರು ಆಯ್ತು?
ಅವ್ರು ಹೋಗಿ ಕೊಡ್ಲಿಕ್ಕಣ ಹಿಡ್ಕೊಂಬಾರಿ ಚಿಪ್ನಾಗ ಅಡುಗೆ ಬರಂಗಿಲ್ಲ ಅವರು ಸುಮ್ಮ ಕಾಂಜಿ ಪಿಜಿಯಲ್ಲಿ ಮಾತಾಡೋ ಮಾತನ್ನ ಯಾಕೆ ಹೇಳಿ ಇದು ಸಿದ್ಧಾಂತ ಮಾಡೋ ಹೋಗ್ಬೇಕು ಅಂದು ಇಲ್ಲ ಅಂದ್ರೆ ನಾವು ಅಂದು ತಪ್ಪಾಗಿರುತ್ತೆ ಒಪ್ಕೋಬೇಕು ಏ ಒಪ್ಕೋಬೇಕಲ್ಲ ಅಪ್ಪನ ಬೆಳಗ್ಗೆ ಮಗನಿಗೆ ಬರ್ಬೇಕು ಬೆಳಗ್ಗೆ ಯಾಕೆ ಬದಲಾಯ್ತು ನರಟ್ಟಿ ಗೌಡನ ಬೆಳಗ್ಗೆ ನರಟ್ಟ ವಯಸ್ಸಂತೆ ಮಕ್ಕಳಪುರದಾಗ ನರಟ್ಟ ಅವ್ರಿಗೆ ಬೆಳಗ್ಗೆ ನರಟ್ಟೇ ಐತೆ ಈಗ ನಮ್ಮ ಬೆಳಗ್ಗೆ ಬೆಳ್ ಅಂತನವ್ರೈತಿ ನಮ್ಮ ಅಪ್ಪಗಳು ಹೇಳ್ಕೊತ ಬಂದಾರ ನಮ್ಮ ಲಗ್ನ ಇರ್ಬೇಕಾದ್ರೆ ನಿಮ್ ಬೆಳಗ್ಗೆ ಹೋದ ಕೇರ್ ಬೆಳ್ ಅಂತನವ್ರೆ ಅಂತ ಹೇಳ್ತೇವೆ ನಾವು ಯಾಕತ್ ಕೇರ್ ಬೆಳಗ್ ಒಂದ್ ತಾವಲ್ಲಿ ಚೇಂಜ್ ಆಗ್ಯಾವ ಎಲ್ಲಿ ಮಾಲಿಂಗರಾಯನ ಕಾಲಕ್ಕೆ ಬೆಳಗ್ ಬದಲಾಗ್ಯಾವ ನಿಮ್ಮ ಅಟ್ಟ ತಾನೆ ಅಲ್ಲಿ ತಾನೆ ಬೆಳಗ್ ಬದಲಾಗಿಲ್ಲ ಅಲ್ಲಿ ಮೊದಲು ಬೆಳಗ್ ಯಾಕೆ ಅವನಿಗೆ ನಡತ್ತೆ ನಾಗರಗೌಡ ನಿಮ್ಮ ಮಾತ್ರ ಅಂದ್ರ ಅಪ್ಪನ ಬೆಳಗ್ ಮಗನಿಗೆ ಯಾಕೆ ಬರಲಿಲ್ಲ ಹೆಂಗ್ ನಿಮ್ಮ ಆತನ ಅದನ್ನ ಹೇಳ ನಡ ಹತ್ತಿ ನಾಗರಾಯಗೌಡ ಕೋರಿ ಚಂದ್ರಮ್ಮ ಇಬ್ರು ಅಣ್ತಾವ್ರ ಅವರು ಕೋರಿ ಚಂದ್ರಮ್ಮನ ಮಗ ಯಾರಿಗೆ ಮಾಡ್ಯಾರ ನನ್ನಪ್ಪ ಮುತ್ತ ಮಾಲಿಂಗರಾಯಿಗೆ ಮಾಡ್ಯಾರ ನಡ ಹತ್ತಿ ನಾಗರಾಯಗೌಡನ ಮಗಳಿಗೆ ಯಾರಿಗೆ ಮಾಡ್ಯಾರ ಪದ್ಮಗೌಡ ಯಾರು ಯೋಗಿನ ಮೋಕ್ಷ ತಂಗ ಮಾಡ್ಯಾರ ಮತ್ತೆ ಇಬ್ರು ಅಕ್ಕ ತಂಗಿಯರ್ ಕಾಕ ಬಾಬನ ಮಕ್ಕಳ ಅಕ್ಕ ತಂಗಿಯರ ಹತ್ರ ಹೋಗಿ ಬೀದ್ರು ಬೀದ್ರತ್ತಾರ ಹಂಗ್ಯಾನು ಅಪ್ಪ ಇಟ್ಟಂಗ್ ಸೇರಿ ಅಫ್ಜಲ್ಪುರ್ದವರು ಕೋರಿ ಚಂದ್ರಮ್ಮನ ಬೆಳಗುನು ನರಟ್ಟ ಬಯತ್ತು ನರಟ್ಟ ನಾಗರಾಗೌಡನ ಬೆಳಗ ನರಟ್ಟ ಬಯತ್ತು ಇಬ್ಬರು ಅರ್ಥ ಬರ್ತಾರ ಬೇಗರ ಆತಾರು ಹೇಳ್ರಿ ಹೇಳ್ರಿ ಯಾಕ ತಿಳ್ಕೊಂಡು ಮಾತಾಡ್ರಿ ಹೇಳ್ಕೋರಿ ಬೆಳ್ಕೋರಿ ಇಲ್ಲಪ್ಪ ಅಂತಂದ್ರ ಯಾಕ ಇನ್ನೊಬ್ ಇನ್ನೊಬ್ಬ ಬಂದ ಮಾತಾಡಿ ಈಗ ನಾಕ್ ತಿಂಗಳು ಮನುಷ್ಯ ಎಂಬತ್ತೊಂದು ಮಂದಿ ಹೇಳಿದ್ರೆ ನೀವ್ ಎಲ್ಲಾರಿಗೆ 84 ಮಂದಿ ಮಕ್ಕಳ ಹೆಸರು ಹೇಳ್ತೀನಿ ಅಂತ ತಿಳ್ಕೊಂಡು ಎಲ್ಲಾರ ಹೆಸರು ಹೇಳೋದಕ್ ಕೇಳಿದ್ರಿ ನೀವು ಹೇಳಲ್ರಿ ಮಾತ್ರ ಮೇಲಾಗಿ ತಿದ್ದ ನಿನ್ನ 101 ಮಂದಿ ಹೆಸರು ಹೇಳುವ ಹೇಳಾನೆ ಯಾಕ್ರಿ ಕುಬಿ ಕುಬಿ ಇದ್ರ ನಿನಗ ತಮ್ಮ ಇನ್ನ ಇನ್ನ ಸಣ್ಣ ಬರೀರಿ ತಿಂಡಿ ಎಲ್ಲಿ ಬಿಡ್ತಾ ನಿನ್ ಗೊತ್ತಿಲ್ಲ ತಿಂಡಿಯಾಗ ಬಹಳ ನಂಬಲಿ ಇದಾವ ಅನ್ನ ನಂಬಲಿ ತಿಂಡಿ ಅದಾವ ಯಾವ್ಯಾವ ಅವೆಲ್ಲ ಬರ್ತಾಗಿರ್ತಾರಿ ಒಂದು ತಿಂಡಿ ಬೆಂಗಳೂರು ಸೈಡ್ ಊಟಕ್ಕೆ ತಿಂಡಿ ಅಂತಾರ ನೀವು ತಮ್ಮ ತಿಳ್ಕೊಳ್ರಿ ಮತ್ತ ತಿಂಡಿ ಅದಾನ ಬಂದಿರಿ ಯಾಕಂದ್ರೆ ಮಂಡ್ಯ ಸೈಡ ಬೆಂಗಳೂರು ಸೈಡ್ ಹೋದ ಅಂದ್ರೆ ಉಳ್ಳಾಕ ತಿಂಡಿ ಅತ್ತಾರ ಅಕಸ್ಮಾತ್ ನಮ್ಮ ಹಿಂಡಿ ತಾಲೂಕ ಕಡೆ ಬಂದ್ರೆ ತಿಂಡಿ ಅಂದ್ರೆ ಯಾಕೋ ಬಸಳಿ ಇಲ್ಲಿ ನಮ್ಮ ಅಚ್ಚಕಡೆ ಮಾಸ್ತರ್ ಮಾತಾಡ್ದ ನಾ 84 ಮಂದಿ ಮಕ್ಕಳ ಹೆಸರು ಹೇಳ್ತೀನಂತೆ ಮೊಬೈಲ್ ಹಿಡ್ಕೊಂಡು ಭಾರಿ ಚಿಗಿನಾಡಿ ಎಲ್ಲಾ ಹೆಸರು ಹೇಳ ನೀವೆಲ್ಲಾರಿಗೆ ಬೆಲ್ಲದ ರಾಯ ಮಜ್ಜಿಗೆ ರಾಯ ಆರ್ತಕ ರಾಯ ಭೀಮ ರಾಯ ಗಂಗವ್ವ ಗೌರವ್ವ ದೇವಕ ಆ ದೇವಕ ಈ ದೇವಕ ಕಥಾ ದೇವಕ ಮುಳ್ಳನ್ ದೇವಕ ಹೇಳ ನಿನ್ನ ಮಾತು ಕೇಳ್ತೀನಿ ಈ 84 ಮಂದಿ ಮಕ್ಕಳ ಹೆಸರು ಹೇಳಿದಲ್ಲ ಇಂತ ಜಾಗ ತೋರಿಸ್ಕೊಡು ಇವತ್ತು ನೀವು ತೋರಿಸ್ಕೊಟ್ಟ ನಾ ಸ್ವತಃ ನೀ ಕೇಳ್ತಾಂಗ ಹೇಳಿ ಅಲ್ಲೋ ಸುಮ್ ಯಾವ ದೇವ್ರ ಹೆಸರು ಅದ ಅಂತ ಆ ಬೆಲ್ಲದ ರಾಯ ಮಸಿಗರ ಅಂತ ನೋಡ್ರಿ ಇವ್ರ ಹೆಸರು ಎಲ್ಲಪ್ಪ ದೇವ್ರ ಬೇಕಲ್ಲ ವಿಚಾರ ಮಾಡ್ಬೇಕು ಮಾತು ಮಾತಾಡ್ಲಿಕ್ ಭಗವಂತ ಬಾಯಿ ಕೊಟ್ಟನು ಏನ್ ಹಾಕಲ್ಲ ಮೊದಲು ಬರೇ ಹೆಸರು ಅದ ನಾನು ಏನ್ ಬೇಕಾದ ಹೆಸರು ಹೇಳೋದು ನಡೀತದನು ಇಂತ ಜಾಗದಾಗ ನೋಡಿದ್ರೆ ನಮ್ಗೆ 101 ಸತ್ಯ ಧರ್ಮ ಇಂತ ಜಾಗದಾಗ ಅಂತೇಳಿ ನಾ ತೋರ್ಸ್ಕೊಡ್ತೀನಿ ತೋರ್ಸಿಕೊಟ್ಟ ನೀವು ರೊಕ್ಕ ಎಟ್ಟು ಮಾತು ಮಾಡಿರಿ ಒಟ್ಟು ರೊಕ್ಕ ಬಿಟ್ಟು ಇವತ್ತು ಲಕ್ಷ್ಮೀ ತಾಯಿ ಗದ್ದಿಗೆ ಬಿಟ್ಟು ಅಂತ ಆಳಿ ಮಾಡಿ ಇವತ್ತು 101 ಮಂದಿ ಹೆಸರು ನಾ ಹೇಳಬೇಕೇನೆ ಜಾಗ ಇಂತ ಜಾಗದಾಗ ಅದಂತ ತೋರಿಸ್ಕೊಡ್ತೀನಿ ಹಂಗ ನಿಮ್ಮ 84 ಮಂದಿ ಮಕ್ಕಳು ಇಂತ ಜಾಗದಾಗ ಅಂತ ತೋರಿಸ್ಕೊಡು ಇವತ್ತು ನಾ ಎಂಟು ರೊಕ್ಕ ಮಾತು ಮಾಡಿದ ಇವತ್ತು ಲಕ್ಷ್ಮೀ ತಾಯಿ ಕಮಿಟಿ ಬಿಟ್ಟು ಹೋಗ್ತೀನಿ ಇವತ್ತು ಸಾಕ್ಷಾತ್ ಕೈ ಎತ್ತಿ ಹೇಳ್ತೀನಿ ಮತ್ತ ಸುಮ್ ಹಲವತ್ತ ತಿಳ್ಕೊಂಡಿರಿ ಯಾರಿಗೂ ಅವ ಹೇಳ್ದ ಪುಂಡ್ಲಿಕನ ಬರುತ್ತಾನ ಬ್ಯಾರೆ ಹೋಗತ್ತ ಪುಂಡ್ಲಿಕನ ಬಂದ ಮ್ಯಾಲ ಪುಂಡ್ಲಿಕನ ನಾವು ಪಂಚರ್ ಮಾಡೋ ಮಕ್ಕಳು ನಾವು ನಿಮ್ ಹವ ಎಟ್ಟು ತೆಗಿಯೋದು ಹೌದಿಲ್ಲ ಇಲ್ಲ
ವಿಚಾರ ಮಾಡ್ಬೇಕು ಮಾತ ಯಾಕಂತ ಕೇಳಿದ್ರ ನಾವು ಪುರಾಣದಾಗೆ ನಮ್ ತಲೆ ಬೆಳಗ್ಗೆ ಹೊಂಟದ ಹೌದು ಒಟ್ಟಿ ನೋಡ ಮೂರು ಎಕರೆ ಹೋಯ್ತು ಪುರಾಣ ಕಾಲ ಯಾಕಂತ ಕೇಳಿದ್ರ ನಾವು ತಿಳ್ಕೊಬೇಕಾಗೈತಿ ತಿಳ್ಕೊಂಡು ಮಾತಾಡ್ಬೇಕಾಗಿದೆ ಬರೀ ಬೀಗರು ಅಂದ್ರೆ ನಡೆಯಂಗಿಲ್ಲ ಅದಕ್ಕೆ ಆಧಾರ ಬೇಕು ಮತ್ತ ನಾವು ಕೆಣಕಲ್ಲ ಕೆಣಕದ ತಿಳ್ಕೊತಾನ ಬಿಡಲ್ಲ ನೀವು ಕೆಣಕದ್ರಿ ಅಂದ್ರೆ ನಮ್ಮದು ಮತ್ತೆ ಬೇರೆ ಹೊರತು ಬೇರೆ ಅದು ಯಾಕಂತ ಕೇಳಿದ್ರೆ ಹನುಷ್ ಮಾತಾಡೋದು ಬೇಡ ನೀವು ಮಾತಾಡಕತ್ರ ನಿಮಗೆ ಹತ್ತು ಪಟ್ಟು ಮಾತಾಡ್ತೀನ ಯಾಕ ಮಾತಾಡೋದು ಬೇಡ ಇರ್ಲಿ ಯಾಕಂತ ಕೇಳಿದ್ರೆ ನಡ ಹತ್ತೆ ನಾಗರಾಯಗೌಡನ ಬೇಡ ನರುಟಗೋಳೈತಿ ಪದ್ಮಗೌಡನ ಬೇಡ ಹಣಗೌಡನ ಇರ್ತೆ ನಾ ಸುತ್ತಾಂತ ಮಾಡ್ತೀನಿ ಇಲ್ಲ ನೀ ಸುತ್ತಾಂತ ಮಾಡಿ ರೊಕ್ಕ ಒಯ್ಬೇಕು ಇವತ್ತು ಈ ಊರಾಗ ಹೌದು ನಾ ಹೇಳ್ತೀನಿ ಇಡುತ್ತಾನ ನಾವ್ ಏನಾರ ಕೇಳಿದೇವೆ ಅವ್ರ ಮಾತಾಡೋಟ ಆಗ ನೀವ್ರ ಕಪ್ಪು ಕೊಡ್ರಿ ನೀವು ಒಟ್ಟ ಇಲ್ಲ ತಲೆ ಹಾಕ್ಬೇಡಿ ಯಾಕೆ ಇನ್ನೂ ಒಂದು ತಾಸ್ ಹೆಚ್ಚಿಗಾರ ತಗೋಕ ನೀನ್ ತಲೆ ಕರ್ಸ್ಕೋಬೇಡ ಯಾಕ್ರೆ ಇನ್ನೂ ಒಂದು ತಾಸ್ ಹೆಚ್ಚಿಗಾರ ಒಂದ್ ವಿಷಯ ತಡಕ್ ಹತ್ತಬೇಕಂತ ನಾನು ವಿಚಾರ ರೊಕ್ಕ ಕೊಡ್ತಾರ ಸ್ವಾರ್ಥ ಕಾಣಬೇಕಿಲ್ಲ ಇವತ್ತ ರೊಕ್ಕ ಕೊಡ್ತೀರಿ ನಮಗ ಒಂದು ಸ್ವಾರ್ಥ ಕಾಣಬೇಕು ಅವ್ ತಂದದಕ್ಕು ಹೌದು ಇದು ನಮ್ಮ ರೊಕ್ಕರೇ ಲಕ್ಷ್ಮೀ ತಾಯಿಗಳು ಇರುವಂತ ಇಲ್ಲ ಅಂದ್ರೆ ಅವ್ರ ರೊಕ್ಕರೇ ಲಕ್ಷ್ಮೀ ತಾಯಿಗಳು ಇರುವಂತ ಮತ್ತ ಮುಂದಿನ ವರ್ಷ ಹಾಡಿಕೆಯಲ್ಲಿ ಕೂಡಕ್ ಹಾಕವೇ ಮತ್ತೆ ಯಾರ ಮೇಲೆ ಎಷ್ಟೋ ಬರ್ತಾವ ಎಷ್ಟು ಕಾಳಜಿ ಮಾಡತ್ತೇನೆ ನೀವು ಹಾಗಿರ್ಲಿ ಇನ್ನೊಂದು ಮಾತ ದೇವರು ಶ್ರೇಷ್ಠ ಗುರು ಶ್ರೇಷ್ಠ ಎರಡು ವಿಷಯ ಇಟ್ಟ ಕಾಲಕ್ಕೆ ಅವ ನಮ್ಮ ಮಾಸ್ತಾರ ಅವನ್ ಬೇರೆ ಮಾತಾಡ್ದ ಅವ್ನ ಪಡ್ಲಿಕ್ಕ ಒಂದು ಬೇರೆ ಮಾತಾಡು ಹೆಚ್ಚು ಮಾಡೋದಿಲ್ಲ ಅದನ್ನ ಹ್ಮ್ ಎರಡು ಸವಣೆ ಹೋಗಬೇಕು ಹೆಚ್ಚು ಮಾಡೋದಿಲ್ಲ ಅಂತ ಬರೇ ಅದರ ಪವಾಡಗಳು ಹೇಳಬೇಕ ದೇವರು ಏನು ಪವಾಡಗಳನ್ನ ಮಾಡ್ಯಾನ ಗುರು ಏನು ಪವಾಡಗಳನ್ನ ಮಾಡ್ಯಾನ ಅನ್ನ ಕಾಲಕ್ಕ ದೇವ್ರು ಹೇಳಿದ್ರು ಅವ್ರ ಗುರುವನ್ನ ಏನು ದೇವರಿಗೆ ಏನು ಗುರು ಹುಟ್ಟಿಸ್ಯಾನೋ ಏನು ಗುರುವಿಗೆ ದೇವ್ರು ಹುಟ್ಟಿಸ್ಯಾನೋ ಅನ್ನುವಂತ ಮಾತು ಕೇಳ ನೀವೆಲ್ಲಾರು ಕೇಳಿರಿ ಹೌದು ನಿಮ್ಮದ್ ಮಾತು ಕೇಳ್ತೀನಿ ಪುಡ್ಲಿಕ್ಕಣ್ಣ ಯಾರು ಕೇಳ್ತೀನಿ ಈ ಲಕ್ಷ್ಮೀ ದೇವಿ ಮೂರ್ತಿ ಈ ಲಕ್ಷ್ಮೀ ದೇವಿ ಮಕ್ಕ ಲಕ್ಷ್ಮೀ ದೇವಿ ಗುಡಿ ಕಟ್ಟದವು ಏನು ಮನುಷ್ಯ ಕಟ್ಟಾರ ಏನು ದೇವ್ರನ್ನ ಕಟ್ಕೊಂಡ ಅವನ್ ಹೇಳಿ ಮೊದಲು ಲಕ್ಷ್ಮೀ ದೇವಿ ಮೂರ್ತಿ ಮಾಡಬೇಕಾದ್ರೆ ಅವ ಗುರುವನೇ ಒಬ್ಬ ಶಿಲ್ಪಿ ಕಟ್ಟಣ ಇವ ಬೀರಪ್ಪ ಇವ ಮಾಲಪ್ಪ ಅಮ್ಮೋರು ಸತ್ಯವ ಅಂತ ತೋರಿಸ್ಕೊಟ್ಟವನ ನಮ್ಮ ಗುರು ಅಲ್ಲ ಏನು ನಿಮ್ ದೇವ್ರ ತೋರಿಸೋಣ ನಮ್ಮ ಗುರು ಕಟ್ಟದ ಮೂರ್ತಿ ಮಾಡಬೇಕ ಯಾರ್ಯಾಗ ನಿಮ್ ದೇವ್ರು ಒಳಗ್ಯಾವ ಒಂದು ಮಾತು ಹೇಳಿದ್ರೆ ನೀವ್ ಎಲ್ಲಾರಿಗೆ ಕೇಳಿರಿ ಎಲ್ಲಕ್ಕಿಂತ ದೇವ್ರ ಹೆಚ್ಚಿನ ಅಂತ ಕೇಳ್ತಾರ ಎಲ್ಲ ದೇವತೆಗಳ ಗುರು ಬೃಹಸ್ಪತಿ ಅದ ನಿರುತ್ತರೆ ಇಟ್ಟುಕೋ ದೇವತೆಗಳ ಗುರು ಬೃಹಸ್ಪತಿ ಅದನ್ನ ದೈತ್ಯರ ಗುರು ಶುಕ್ರಾಚಾರ್ಯ ದೇವತೆಗಳಂತ ಶ್ರೇಷ್ಠ ಇದ್ರೆ ಯಾಕೆ ಗುರುವಿನ ಮಾಡ್ಕೊಂಡ್ರೆ ಅದನ್ನ ಹೇಳ ಯಾಕೆ ಮಾಡ್ಕೊಂಡ್ರಿ ಗುರುವಿನ ಯಾರ ಕಡೆ ಬಿದ್ದ ನಿಮಗ ಒಂದ್ ಮಾತು ಕೇಳ್ತೀನಿ ಅಷ್ಟು ದೇವ್ರ ಹೆಚ್ಚಾಗಿದ್ರೆ ದೇವ್ರ ಕಾಪಾಡವಿದ್ರೆ ಗುರುವಿನ ಯಾಕೆ ಮಾಡ್ಕೊಂಡ ಅಂತ ಸರ್ಕಾರ ಏನು ಬಿದ್ದಿತ್ತ ಅವ್ರಿಗೆ ಯಾಕೆ ಮಾಡ್ಕೊಂಡ್ರಿ ಹೌದಾ ಹುಲಿ ಇದೇ ಇಟ್ಟು ಕಾಡ್ತೀನಿ ಮನ್ಯಾಗ ಅವಾಗ ಎಟ್ಟು ಕಾಡ್ತೈತೆ ನಾವು ಇಲ್ಲಿ ಯಾಕತ್ತಿ ಕೇಳಿ ಇನ್ನೊಂದು ಮಾತು ಹೇಳಿದ್ರೆ ನೀವೆಲ್ಲಾರಿ ಕೇಳಿ ಯಾರು ಹೇಳಿದ್ರು ಯಾಕತ್ತಿ ಕೇಳಿ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನಗಳೊಂದು ಅಣ್ಣರನ್ನು ಹೊಗಲು ಪುಣ್ಯಗಳನ್ನು ನಾ ಕಾಣ ರಾಮನಾಥ ಜಗತ್ತಿಗೆ ಅನ್ನ ಹಾಕುವ ಭಗವಂತದನ್ನ ಜಗತ್ತಿಗೆ ಸಾಕಿ ಸಲುವಂತ ಭಗವಂತದನ್ನ ಅದಕ್ಕೆ ನಮಗೆ ದೇವರು ಹೆಚ್ಚಿನ ಅನ್ನುವಂತ ಮಾತು ನಿಮಗೆಲ್ಲರಿಗೆ ತಿಳಿಯುವ ಒಂದೇ ಮಾತು ಕೇಳ್ತೀನಿ ಎಲ್ಲರೂ ಸ್ವಲ್ಪ ಲಕ್ಷ ಇಟ್ಟು ಕೇಳ್ರಿ ನಾಳೆ ಸತ್ತ ಮ್ಯಾಗ ಬೀರೋಣ ನಾಳೆ ಸತ್ತ ಮ್ಯಾಗ ನಾಳೆ ಸತ್ತ ಮ್ಯಾಗ ಒಯ್ದು ಗೋರ್ಯಾಗ ಮಣ್ಣು ಮುಚ್ತಾರ ಬೀರು ಹೌದಪ್ಪ ಹೌದು ದಂಡ ಮಾಡ್ತಾರ ಗೋರ್ಯಾಗ ಮಣ್ಣು ಮುಚ್ಚೋದ ಮ್ಯಾಗ ಅವನಿಗೆ ಮುಕ್ತಿ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಒಬ್ಬ ಗುರುಗಳಿಗೆ ತಂದು ತಲೆ ಮ್ಯಾಗ ಕಾಲಿಟ್ಟು ಪೂಜೆ ಮಾಡ್ತಾರ ಸತ್ಯ ಭೂಮಿ ತಲೆ ಮ್ಯಾಗ ಹೋಗೈತಿ ಹಂಗ ಆ ಗೋರಿ ಮ್ಯಾಗ ಏನು ಕಾಲಿರವ ಏನು ನಿಮ್ಗೆ ದೇವ್ರು ಇಡ್ತಾರ ಏನು ನಮ್ಮ ಗುರು ಇಡ್ತಾನ ಅದನ್ನ ಅಟ್ಟೆ ಹೇಳ್ಬೇಕಂತೆ ಮಾಡಿ ಹೌದು ಏನ ಗುರುವನ್ನ ಇಡಬೇಕಲ್ಲ ಹಂಗ್ಯಾಂಗದು ಸತ್ತಾಗ ನಿನ್ನ ತಲೆ ಮ್ಯಾಗ ಕಾಲಿರವ ಏನು ನಮ್ಮ ಗುರು ಇರ್ತಾನೋ ಏನು ನಿಮ್ಮ ದೇವ್ರು ಇರ್ತಾನೋ ಅದನ್ನ ಅಟ್ಟೆ ಹೇಳಿ ಹೌದು ಯಾರಿರ್ತಾರ ಸತ್ತ ಮ್ಯಾಗ ಇವ್ರ ತಲೆ ಮ್ಯಾಗ ಕಾಲ ಏ ಗುರುಗಳು ಇಡ್ತಾರ ಮತ್ತೆ ಹ್ಯಾಂಗ ದೇವ್ರ ಸತ್ತಿದ್ರು ಇವ್ರದು ಹಂಗ್ಯಾನೋಪ್ಪ ಹೋಮ ದೇವ್ರು ಉಡಾರಿ ದೇವ್ರ ಯಾವ ಗುರು ಬೇಕಿಲ್ಲ ಸತ್ತ ಹುಟ್ಟದ ಹಿಡ್ಕೊಂಡು ಸಾಯತ್ತಲೂ ಗುರು ಬೇಕು ನಿಮಗ ಹೌದು ಯಾಕತ್ತಿ ಕೇಳಿದ್ರೆ
ಮನುಷ್ಯಾಗ ಮುಕ್ತಿ ಆಗಬೇಕಾಗಿತ್ತಪ್ಪ ಅಂತಂದ್ರ ಮೊದಲು ಗುರು ಬೇಕು. ಹೌದಾ? ಗುರು ಇರ್ಲಿಲ್ಲ ಅಂದ್ರೆ ಬೋರ್ಡ್ ಇಲ್ಲ, ಬಸ್ ಇದ್ದಾಗ ಕೊಡ್ಲಿಕ್ಕ ಇದು ಮೊದಲು ತಿಟ್ಟುವನಿ. ಇದು ಯಾರು ಹೋಗ್ತಾರೆ ಬೋರ್ಡ್ ತಗೋದಿಲ್ಲ, ಯಾರು ಬೇಕಾದ್ರೂ ಹತ್ತಬಹುದು, ಯಾರು ಬೇಕಾದವ್ರು ಇಳಿಬಹುದು, ಬೋರ್ಡ್ ಇಲ್ಲಾರ ಬಸ್ ಅಂದ್ರ. ಯಾಕಂತ ಕೇಳಿದ್ರ ಗುರು ಇಲ್ಲಾರ ಮಠ ಅಲ್ಲತ್ತ, ಹಿರಿಯಾರಿಲ್ಲಾರ ಮನಿ ಅಲ್ಲತ್ತ. ಹಿಂಗ ನಾವೇ ಮಾತು ಅಲ್ಲಿದ್ದು ಎಂತಕ್ಕ ಶಾಸ್ತ್ರ ಪುರಾಣಗಳು ಹೇಳಿರ್ತಕ್ಕಂತ ಮಾತೈತೆ. ಒಪ್ಪಿಡ್ಲಿಕ್ಕನ್ನ ಯಾರು ನಿನ್ನ ದೇವ್ರ ಹಾಗೆ ಎಂದಿದ್ದೇವ್ರ ಅಂತ ಹೇಳಿದ್ರು. ಇನ್ನೊಂದು ಮಾತು ನೀವು ಎಲ್ಲಾರು ಕೇಳಿ, ಯಾ ತಾಯಿ ತಂದಿನೇ ದೇವ್ರ ಅಂತ ಹೇಳಿದ್ರು. ಏ ಹುಚ್ಚ, ಮೊದಲು ಮನೆ ಮೊದಲು ಪಾಠ ಶಾಲೆ ಚಲೋ ತಾಯಿ ಮೊದಲು ಗುರು ಅಂತ ಹೇಳಪ್ಪ. ಹೋಯ್ದು ದೇವ್ರೇ ಮಾಡ ತಾಯಿ ಎಲ್ಲರಿಗೂ ಮೊದಲ ಗುರು. ಮನೆಯ ಮೊದಲು ಪಾಠ ಶಾಲೆ ಜನನ ತಾಯಿ ಮೊದಲು ಗುರು ಅಂತ ಹೇಳ. ಮತ್ತೆ ದೇವ್ರು ಅನ್ಬೇಕಾಗಿತ್ತು ನೋಡೋಣ ಮೊದಲಿಗೆ. ಯಾಕಂತ ಕೇಳ್ರ ಜಗತ್ತಿನೊಳಗ ಗುರು ಅನ್ನುವಂತ ಬಾಳ ಹೆಚ್ಚಿಗದ. ಒಂದೇ ಒಂದು ಮಾತು ಹೇಳಿ ಮುಗಿಸ್ತೀನಿ. ಏನ್ ಸತ್ತಾಗ ತಲೆ ಮೇಲೆ ಕಾಲಿಟ್ಟವ ಗುರುನೇ ಬೇಕು. ಇನ್ನು ಒಂದು ಮಾತು ಹೇಳೈತಿ ಬೀರೋಣ, ಇವರು ದೇವ್ರ ಗತಿ ಹೆಂಗಾಗೈತಿ? ಏನಾಗೈತಿಪ್ಪ ಇವ್ರ ದೇವ್ರ ಗತಿ ಹೆಂಗಾಗೈತಿ ಕೇಳ. ಹನ್ನೆರಡು ದೇವ್ರಿಗೆ ಹರಕಿ ಹೊತ್ತದ್ರು. ಯಾರು ಯಾರಪ್ಪ? ತಂದೆ ಮುದ್ದ ಗೌಡ, ತಾಯಿ ಶುಕಲಾದೇವಿ, ಸೊನ್ನಲಿಗೆ ಮೊದಲು ಸಾಯಾರಹಟ್ಟೆ ಅಂತ ಕರಿತಿದ್ರು. ಸಾಯಾರಹಟ್ಟೆ ಸೊನ್ನಲಿಗೆ ಆಯ್ತು, ಈಗಿನ ಸೊಲ್ಲಾಪುರ. ಸೊನ್ನಲಿಗೆ ಸಿದ್ದರಾಮ, ಈಗಿನ ಸೊಲ್ಲಾಪುರದ ಸಿದ್ದರಾಮ ಹುಟ್ಟಿ ಬರ್ಬೇಕಾದ್ರ ತಾಯಿ ತಂದೆಗೆ 70 ವರ್ಷ ವಯಸ್ಸಾಗಿದ್ರು ಕೂಡ ಹನ್ನೆರಡು ದೇವರಿಗೆ ಹರಕೆ ಹೊತ್ತು ಹೊತ್ತು ಹೋಗಿ ಬಂದಿದ್ರು ಬಿರೋಣ. ಹನ್ನೆರಡು ದೇವರಿಗೆ ಹರಕೆ ಹೊತ್ತು ಕೂಡ ಮಕ್ಕಳಾಗಿತ್ತಲ್ಲ ನನ್ನಪ್ಪ ಜಗದ್ಗುರು ಸಿದ್ಧ ಸಂಚಾರ ಮಾಡ್ಕೊತಿ. ಎಲ್ಲಿಗೆ ಹೋದ? ಯಾವ ಸೊನ್ನಲಿಗೆ ಹೋದ? ಸೊನ್ನಲಿಗೆ ಹೋಗಿ ತಂದೆ ಮುದ್ದಗೌಡನ ಮನೆ ಮುಂದೆ ನಿಂತು ಭಿಕ್ಷಾಂದೇಯಿ ಅಂದ ಕಾಲಕ್ಕ. ಅವಾಗ ತಾಯಿ ಶುಕಲಾದೇವಿ ಭಿಕ್ಷಾ ನೀಡಬೇಕಂತ ತಿಳ್ಕೊಂಡು ಭಿಕ್ಷಕ್ ಬಂದನಂತೇಳಿ ಮರದೊಳಗ ಒಂದು ಧಾನ್ಯತ್ತು ಒಂದು ತಂದು ನೀಡ್ಲಕ್ಕ ಹೋದ್ರು. ಅವಾಗ ತಾಯಿ ಗರ್ಭ ಮುಟ್ಟಿ ಹೇಳ್ತಾನೆ ಜಗದ್ಗುರು ರೇವಣ ಸಿದ್ದ. ಹೇಳಪ್ಪ ತಾಯಿ, ನಿನ್ನ ಹೊಟ್ಟಿನ ಜಗತ್ ಬೆಳಗುವಂತ ಮಗ ಹುಟ್ಟಿ ಬರೋದಾನ, ಈ ದೇವನ್ನು ತರಮುತ್ತರ ಮಾಡುವಂತ ಮಗ ಹುಟ್ಟಿ ಬರೋದಾನ ಅಂತ ಮಗನಿಗೆ ಜನ್ಮ ಕೊಡ್ತೈತೆ. ತಾಯಿ ಗರ್ಭ ಮುಟ್ಟಿ ಹೇಳದ ಕಾಲಕ್ಕ ತಾಯಿ ಶುಕಲಾದೇವಿ ಹೇಳ್ತಾ, ನನಗೆ 70 ವರ್ಷ ವಯಸ್ಸಾಗೈತಿ, ನನ್ನ ಮಟ್ಟಿನ ಮಕ್ಕಳನ್ನ ಓಯಪ್ಪ ನೀ ಎಂತ ಮಾತು ಹೇಳದೈತೆ ತಿಳ್ಕೊಂಡು. ಆ ತಾಯಿ ಹೇಳದ ಕಾಲಕ್ಕ, ತಾಯಿ ನೀನು ಚಿಂತೆ ಮಾಡ್ಲಕ್ ಹೋಗ್ಬೇಡ, ನಿನ್ನ ಹೊಟ್ಟೆ ಜಗ ಬೆಳಗುವಂತ ಮಗ ಹುಟ್ಟು ಬರ್ತಾನೈತೆ. ತಾಯಿ ಗರ್ಭ ಮುಟ್ಟಿ ನಮಸ್ಕಾರ ಮಾಡ್ದಕ್ರ ಮುಂದೆ ನವಮಾಸ ನವದಿನ ತುಂಬದ ಮ್ಯಾಗ ಸೊನ್ನಲಿಗೆ ಸಿದ್ಧ ಮುಟ್ಟಿ ಬಂದ ಜಗತ್ತು ಬೆಳಗವನ ನಾವು ಹೊಡೆದೈತಿ. ಮತ್ತೆ ನಿಮ್ಮ ದೇವ್ರಿಗೆ ಯಾಕೆ ಹರಕೆ ಕೊಡ್ಲಿಲ್ಲ, ಯಾಕೆ ಮಕ್ಕಳು ಕೊಡ್ಲಿಲ್ಲ ಅಲ್ಲಿ? ನಿಮ್ಮ ದೇವ್ರಿಗೆ ಕಂಡಪಟ್ಟಿ ದುಡ್ಕೊಂಡ್ರೆ ನಾವು ಕೊಡ್ಬೇಕಾಗಿತ್ತು. ಹನ್ನೆರಡು ದೇವ್ರಿಗೆ ಹರಕೆ ಹೊತ್ತಾವ ಮಕ್ಕಳ ಕೊಡುತ್ತೆ, ನಿಮ್ಮ ದೇವ್ರಿಗೆ ಕೊಡುವಂತ ಶಕ್ತಿ ಇಲ್ಲ, ಅದು ನಮ್ಮ ಗುರುವಿನ ಹತ್ತೈತೆ ಶಕ್ತಿ. ಹೌದು ಬರಬರ್ಲಿ, ಯಾಕಂದ್ರೆ ನಾಗರ ಲಕ್ಷ್ಮಣ ಗುರುವಿನ ಮಾಡ್ಕೊಂಡಾರ ಅವರು. ಮನುಷ್ಯಾಗ ಮೊದಲ ಗುರಿ ಇರಿವಿ 84 ಲಕ್ಷ ಜೀವರಾಶಿಗಳಿಗೆ ಗುರು ಇಲ್ಲಾರೆ ಮುಕ್ತಿನೇ ಇಲ್ಲಿ ಬಿರುವಣ್ಣ. ಬೆಟ್ಟಾದ ಬರ್ಬಾರ ನೀವು. ಗುರು ಅನ್ನುವಂತ ಗೋಳು ಕಟ್ಕೊಂಡಕ್ರೆ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಲಕ್ಕ. ಈ ಅಂಬಿಗರ ಚೋಳ ಎಂತ ಮಹಿಮಾ ಪುರುಷಿಲ್ಲ, ಯಾಕಂತ ಕೇಳ ಬಹಳ ಅಂಬಿಗರ ಚೋಳ ಸಮಾಜದವ್ರ ಒಂದು ಮಾತು ಹೇಳೋದೈತಿ. ಏನ್ ಹೇಳೋದ್ರಿ? ಅಂಬಿಗರ ಚೋಳ ನಿಜ ಶರಣ ಅನಿಸ್ಕೋಬೇಕಾಗಿತ್ತ ಕಾರಣ ಏನಾಯ್ತು ಬಿರುವಣ್ಣ? ಏನಾಯ್ತು ತಂದೆ ವಿರೂಪಾಕ್ಷ ತಾಯಿ ಪಂಪಾದೇವಿ ಪುಣ್ಯ ಗರ್ಭದಲ್ಲಿ ಹೊಟ್ಟೆ ಬಂದು ಎಲ್ಲಿ ಶಿವಮೊಗ್ಗ ಜಿಲ್ಲಾ ಚೌಡದಾನಾಪುರದ ರಾಣೇಬೆನ್ನೂರು ಅಂತ ಇರ್ತಕ್ಕಂತ ಚೌಡದಾನಾಪುರದೊಳಗೆ ಹುಟ್ಟು ಬಂದ. ಹೆಂಗಪ್ಪ ಅಂತ ಕೇಳಿ ದಿನನಿತ್ಯ ಕಾಯಕ್ ಹೆಂಗತ್ತೆ ಕೇಳಿ ಹಳೆ ತುಂಗಭದ್ರ ನದಿ ದಾಟಿಸಬೇಕಾದ್ರ ಯಾರ ಕೈಲೇನು ಒಂದು ರೂಪಾಯಿ ರೊಕ್ಕ ತಗೋತಿತ್ತಲ್ಲ ಬಿರುವಣ್ಣ? ಯಾರ ಕೈಲೇನು ರೊಕ್ಕ ತಗೋತಿತ್ತಲ್ಲ, ಯಾರ ಕೈಲೇನು ಧಾನ್ಯಗಳನ್ನು ತಗೋತಿತ್ತಲ್ಲ ಅಂತ ಕಾಯಕ ಮಾಡ್ತಿದ್ದೆ ನನ್ನಪ್ಪ ಅಂಬಿಗರ ಚೌಡಯ್ಯ. ಇದ್ರ ಸುದ್ದಿ ಎಲ್ಲಿ ಹೋಯ್ತತೆ ಕೇಳಿದ್ರ ಕಲ್ಯಾಣ ಪಟ್ಟಣ ತನ ಹೋಯ್ತು ಹಿಂತಾವ ಮಹಿಮಾ ಪುರುಷ. ಅಲ್ಲೇನಪ್ಪ ಅಂತಂದ್ರ ಹಿಂಗ ರೊಕ್ಕ ತಗೋಲಾರ್ದೆ ದೋಣಿ ನಡೆಸ್ತಾನಂತೆ ತಿಳ್ಕೊಂಡು. ಮಕ್ಕಳಿಕ್ಕಿಂದವ್ರು ಏನ್ ಮಾಡಿದ್ರ ಅಂತ ಕೇಳಿದ್ರೆ ಬಿರುವಣ್ಣ ಯಾರು ಮಾಡಿದ್ರಿ ಪಟ್ಟಕ್ಕೆಚ್ಚು ಪಟ್ಟಿ ಅವನು ದೋಣಿನೇ ಕಳಿಬೇಕತ್ತೆ, ಇವನು ದೋಣಿನೇ ಮುಳುಗಿಸ್ಬೇಕತ್ತೆ ತಿಳ್ಕೊಂಡು ಆ ದೋಣಿನ ಕೊಲ್ಲಿನ ಕರಿಕ್ತಾರೆ. ಕೆಲವೊಬ್ರು ತೂತ್ ಹೊಡಿತಾರ ಆ ದೋಣಿ ಏನಪ್ಪ ಅಂತಾರೆ ಕೇಳಿಸ್ಬಿಡ್ತಾರೆ ಇವನು ನೇರ ಹೋಗಿ ಮುಳುಗಲಿ ಅಂತ ತಿಳ್ಕೊಂಡು ಅವಾಗ ಕುಟುಸ್ಕೊಂಡು ಹೊಂಟಿರ್ತಕ್ಕಂತ ಪ್ರಯಾಣಿಕರಿಗೆ ಆ ಒಂದು ತನ್ನ ಹಿಂದೆ ಬರ್ತಿರ್ತಕ್ಕಂತ ಜನರಿಗೆ ಏನ್ ಮಾಡ್ತಾರೆ ಅಂತ ಕೇಳ ಒಂದು ಬಂಡಿಗಲ್ಲಿ ಇಡ್ಬೇಕು ಕುಟುರಿಸಿಕೊಂಡು. ಹೌದು ಆ ಗುರು ಉತ್ತಾನಕ್ಕ ನಾವು ನೋಡ್ಕೋತ ಬಂಡಿಗಲ್ ತಾನೇ ತಂಡಿ ಹೋಗುತ್ತೆ
ನನ್ನ ಆತ್ಮೀಯ ಬಂಧುಗಳು ಬಂಡಿಗಳ ತಾನೇ ದಂಡೆ ಹೋಗಿ ನನ್ನ ಆತ್ಮೀಯ ಬಂಧುಗಳು. ಗುರು ಉದ್ದಾರಕ ಮುನಿಗಳನ್ನ ಗುರು ಮಾಡಿಕೊಂಡು ಗುರುನಾಮ ನೋಡಿದ್ರ ಬಂಡಿಗಳು ನೀರಾಗಿ ತೆಲ್ಕೋತ ಇದ್ ದಂಡಿಗೆ ಮುಟ್ಸೋದಪ್ಪ. ನಿಮ್ ಗುರು ಯಾವ ಮುಟ್ಸನ್ ದಂಡಿ ದೇವ್ರು ಯಾವ ಮುಟ್ಸನ್ ಅದನ್ ಹೇಳ ಯಾವ ದೇವ್ರ ಮುಟ್ಸ ಇಂತ ಜಾಗ ನಿಮ್ ದೇವ್ರ ಮುಟ್ಸೋದ್ ಹೇಳಿದ್ರು. ಉಳಿಸತ್ತೆ ಮಾಲೀಕರ ಮುಂದಾಸ ಮಾಸ್ತರ ಏನು ಮಾಸ್ತರ ಏನು ಬೆಸ್ತಾರ ನೀವು ಪರಿಚಾಪ್ತಿ ಮಾಡಿದ್ರಾಗಿ ಮುಂಡಾಸಮಯ ಮಾಡ್ತದ ಭಗವಂತ ಬರ್ತದ ಅದ ಮುಂಡಾಸಮಯ ಬರ್ಲಾಕ ಕಾರ್ಯ ನನ್ನ ಗುರು ಯಾರು ಯಾರಪ್ಪ ಸಿದ್ಧ ಬೇರೆದೇವ ಸಿದ್ಧ ಬೀರದೇವ್ರ ಹತ್ತಕ್ಕ ಸಾಲಿಗೆ ಬೇರೆ ಆಗಿದ್ದಾರೆ ಸುಟ್ಟ ಬುಡದ ಸಂವೇದ ಕಟ್ಟಾಗಿ ಮೀದ ಕಾಡು ಬರ್ದ ಕಾಡ್ದ ಬೇಡ ಬರ್ದ ಬೇಡದ ಆತಕ ಹುಲಿ ಮರಿ ಹುಟ್ಟಕ್ಕೆ ಹುಲಿಗಿನ ಬೇಡದ ಕಾಲಕ್ಕೆ ಮತ್ತೆ ಮಾಲೀಕರಾಗಿ ತಂದು ಸತ್ಯಾರಿಗೆ ಸುಡಾಡೋದ್ರೊಳಗ ಬೇರೆದೇವ್ರಿಗೆ ಏಳೆ ತುಪ್ಪತ್ತಿ ಎತ್ತು ಬೆಳಗ್ತದ ಯಾರು ಮತ್ತೆ ಮಾಲೀಕರಾಯ ಅವಾಗ ಏನಾಯ್ತಂತ ಏಳೆ ತುಪ್ಪತ್ತಿ ಎತ್ತು ಬೆಳಗ್ರ ಹೋಗೋದಕ್ಕೆ ಕೈಲಾಸ ಹೋಯ್ತು ಶಿವಪಾರ್ವತಿಯರ್ ಕೈಲಾಸ ಪಗಡಿ ಆಟ ಆಡ್ತಿದ್ರು ಅವಾಗ ಅವಾಗ ಪಾರ್ವತ ಲೇಖ ಪರಮೇಶ್ವರಿಗ ಪರಮಾತ್ಮ ಈ ಹೊಗೆ ಎಲ್ಲಿಂದ ಬರ್ಲಾಕತ್ತೈತಿ ಯಾರಿಂದ ಬರ್ಲಾಕತ್ತದ ಅಂದ ಕಾಲಕ್ಕ ಮಾನವರಲ್ಲಿ ಮನಿಗೇನಿ ದೇವರಲ್ಲಿ ದೇವಗೇನಿ ಶುದ್ಧರಲ್ಲಿ ಶಿವಗೇನಿ ಶ್ರೀಯಾನಿ ದೇವರು ಶಿಷ್ಯ ಶುದ್ಧ ಮಾಡಿಂಗೇಶ ಅಲ್ಲಿ ಭಕ್ತಿ ಮಾಡ್ಲಕತ್ತಾನ ಗುರು ಬೀರಪ್ಪನ ಶಿವ ಮಾಡ್ಲಕತ್ತಾನ ಆ ಹೊಗೆ ಕೈಲಾಸಕ್ಕೆ ಹೋಗ್ಯದಂದ ಕಾಲಕ್ಕ ಅವಾಗ ಶಿವ ಪಾರ್ವತಿಯರ್ ಕೈಲಾಸ ಬಿಟ್ಟು ರೂಪ ಬೇರೂಪ ಮಾಡ್ಕೊಂಡು ಧರಣಿಗೆ ಬಂದಾರ ಓ ಮಾಸ್ತಾರ ಎಲ್ಲ ಗುರು ಬೀರಪ್ಪನ ಸೇವನೆ ಮಾಡಿತ್ಲಪ್ಪ ಅಂತಂದ್ರ ಅವನ ಹೊಗೆ ಎಲ್ಲಿ ಹೊತ್ತಿದ್ದ ಕೈಲಾಸಕ ಅವ್ರು ತೆಳಗಿ ಮ್ಯಾಗಿನ ತೆಳಗಿ ಹೆಂಗ್ ಇಳಿತಿರು ಬೀರಪ್ಪನ ಶವ ಮಾಡ್ಲಾರ್ರಿ ಗುರುವಿನ ಆಶೀರ್ವಾದ ಇಲ್ಲಾರ್ರಿ ಒಂದು ಹೊಲದ ಕಟ್ಟೆ ಒಂದ್ ಒಂದ್ ದೇವ್ರ ಆಶೀರ್ವಾದ ಇಲ್ಲಾರ್ರಿ ಅಂತ ಹೇಳ್ತಾನೆ. ಒಂದ್ ಮಾತು ಹೇಳ್ತೀನಿ ಮಾಲೀಕರಾಯ ಪಾಂಡವ್ರ ಕೊಟ್ಟಿ ಹೋವ ನಾಗರ ಬಾವಿ ಹೋದ್ ಪಾಂಡವ್ರ ಕೊಟ್ಟಿ ಹೋವ ನಾಗರ ಬಾವಿ ಸಿದ್ಧಾರ ನಾಗರ ಬಾವಿ ಸಿದ್ಧಾರ್ಥರ್ಲ ಕೊಡಂತ ತಾವ ಬೋರಿ ಹಾಳ ಎರಡು ನಡಿ ಏಕ ಹೇರ್ತಿತ್ತು ಎರಡು ನಡಿ ಏಕ ಹೇರ್ತಿತ್ತು ದಾಟಬೇಕತ್ತಿದ ತುಂಬ ಹೇಳಿಕತ್ತಿತ್ತು ಬೀರಪ್ಪ ನಿನ್ನ ಕೃಪ ಒಂದಿರ್ಲಿ ಬಂಧುತ್ವ ಬರ್ಲಿ ಸದ್ಗುರುವಿನ ದಯವಂತಿರ್ಲಿ ಅಂತ ತಿಳ್ಕೊಂಡು ಗುರುನಾಮ ಒಂದು ಸ್ಮರಣೆ ಮಾಡಿ ತನ್ನ ಭಂಡಾರದೊಳಗೆ ಭಂಡಾರ ಚೀಲದೊಳಗಿನ ಭಂಡಾರ ತೆಗೆದು ಹೋಗದಕ್ರ ಅರಿವನ್ ಹಾಲ ಯಾರು ತುಂಡಾಗ್ಲಿ ಅಂತಪ್ಪ ಎಲ್ಲಿ ನೀವನ್ನ ಇದು ಯಾರ ಸಲಂದ ಗುರುವಿನ ನಾಮ ಸ್ವರ್ಣಿ ಸಲಂದ ಇದು ಅರಿವು ಹಾಲ ಯಾರು ತುಂಡಾಗಿ ನಿದ್ರಿಸನ್ ಗುರುನಾಮ ಸ್ವರ್ಣಿ ಅಂತ ಭಂಡಾರ ಹೊಡೆದಕ್ರ ಹೌದು ಇದು ಗುರುವಿನ ತಕ್ಕತ್ತ ನಿಮ್ಮತ್ತ ದೇವ್ರ ತಕ್ಕತ್ತ ಏನಾಗಿದೆ ಅದನ್ನ ಹೇಳ್ರಿ ಅದನ್ನ ಹೇಳ್ರಿ ಜಗತ್ತಿನೊಳಗ ಗುರು ಹೊಂದುವಂತ ಬಾಳ ಹೆಚ್ಚಿಗೆ ಅದನ್ನ ಮುಂದಿನ ಸನ್ನಿ ಯಾಕಂತ ಕೇಳಿದ್ರ ತಾಯಿಗಳು ಬಾಳ ಉಳಿದಿಲ್ಲ ಮುಂದಿನ ಸನ್ನಿಗೆ 84 ಮಂದಿ ಮಕ್ಕಳು ಇಂತ ಜಾಗದಾಗ ಏನಾರತ್ತೆ ತೋರಿಸ್ಕೊಡ್ಬೇಕು ರೊಕ್ಕ ಒಯ್ಬೇಕು ಇಲ್ಲ ನಾನು 101 ಮಂದಿ ತೋರಿಸ್ತೀನಿ ನಾ ರೊಕ್ಕ ಒಯ್ತೀನಿ ಹೌದ್ರಿ ಒಂದು ಮಾತಾಡಿದ್ರು ಎರಡನೇ ಕೆಲಸದು ನಿಮ್ಮ ಅದಕ್ಕೆ ಹೇಳಿ ಏನು ಬಾ ಮಾತಾಡ್ಲಾರ್ರಿ ಒಂದು 4 ಮಂದಿ ಸತ್ಯ ಸುಂದರವಾದ ಚಾಲ ಹಾಡಿ ಹಾಡಿ ಕೊಡೋಣ ಮುಂದೆ ರೊಕ್ಕ ಒಯ್ಬೇಕಾದ್ರೆ ಅದಕ್ಕೆ ಕೆಲಸ ಮಾಡ್ಬೇಕು ಏ ಮಾಡ್ಬೇಕಾ